ಆಕ್ಚುಯಲ್ ಆಗಿ ಈ ತರ ಕಾಸ್ಟ್ಲಿ ವಸ್ತುಗಳು ಈ ಮನೆಯಲ್ಲಿ ಇಲ್ಲ. ತಗೊಳ್ಳೋ ಸೀನ್ ಕೂಡ ಇಲ್ಲ. ಎಂಟರ್ಟೈನ್ಮೆಂಟ್ಗೋಸ್ಕರ ಟಿವಿ ಇಲ್ಲದೆ, ಹಾಯಾಗಿ ನಿದ್ದೆ ಮಾಡೋದಕ್ಕೆ ಎಸಿ ಇಲ್ಲದೆ, ಕೂಲಿಂಗ್ ವಾಟರ್ ಕುಡಿಯೋದಕ್ಕೆ ಫ್ರಿಡ್ಜ್ ಇಲ್ಲದೆ ನಾನು ಕಷ್ಟಪಡ್ತಾ ಇರೋದನ್ನ ಮೊನ್ನೆ ನಮ್ಮ ಡ್ಯಾಡಿ ನೋಡಿದ್ರು. ಅದಕ್ಕೆ ನಾನು ಹ್ಯಾಪಿಯಾಗಿರ್ಬೇಕು ಅಂತ ನನಗೋಸ್ಕರ ಇದನ್ನೆಲ್ಲ ಕಳಿಸಿದ್ದಾರೆ. ಬಾಲರಾಜು ಅಮ್ಮ, ವಾಪಸ್ ಕಳಿಸು, ಇದೆಲ್ಲನೂ ವಾಪಸ್ ಕಳಿಸು. ಇದೆಲ್ಲ ನನ್ನ ಮನೆಯಲ್ಲಿ ಕಾಣಿಸ್ಬಾರ್ದು. ಈಗ್ಲೇ ಈಗ್ಲೇ ಆಚೆ ಹಾಕು. ಹಲೋ, ವಾಟ್ ಆರ್ ಯು ಟಾಕಿಂಗ್? ಇದು ನಂದು, ನನ್ಗೋಸ್ಕರ ಅಂತ ನಮ್ ಡ್ಯಾಡಿ ಕಳ್ಸಿರೋದು. ಅದನ್ ಬೇಡ ಅನ್ನೋದಕ್ ನೀವ್ ಯಾರು? ಇದೆ ನನಗ್ ಮಾತ್ರನೇ ಹಕ್ಕಿದೆ, ಯಾಕೆಂದ್ರೆ ಇದು ನನ್ನ ಮನೆ. ಯಾರೋ ದಯೆ ದಾಕ್ಷಿಣ್ಯದಿಂದ ಕಳಿಸಿರೋ ವಸ್ತುಗಳು ಈ ಮನೇಲಿ ಇರೋಕ್ ಸಾಧ್ಯನೇ ಇಲ್ಲ. ನಂದಿನಿ ಅವರೇ, ಅಮ್ಮ ಹೇಳೋ ಸರಿಯಾಗಿದೆ ಅಲ್ವಾ? ಈ ರೀತಿ ಮಾತಿಗೆ ಮಾತು ಬೆಳೆಸ್ಬೇಡಿ, ಅಮ್ಮ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಏನ್ ಮಾತಾಡ್ತಾ ಇದ್ದೀರಾ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಹಾ, ನಿಮ್ಮಮ್ಮ ಏನ್ ಹೇಳಿದ್ರು ಅದಕ್ಕೆ ತಲೆ ಆಡ್ಸೋದ್ ಬಿಟ್ಟು ಅದ್ ಸರಿ ನಾ ತಪ್ಪ ಅಂತ ಆಲೋಚನೆ ಮಾಡಲ್ವಾ? ನಿಮ್ಮಮ್ಮ ಏನ್ ಮಾತಾಡಿದ್ರು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದ್ ಬಿಟ್ಟು ಅದ್ ತಪ್ಪು ಅಂತ ಉತ್ತರ ಕೊಡೋಕಾಗಲ್ವಾ ನಿಮ್ಗೆ? ಆಲೋಚನೆ ಮಾಡೋದಕ್ಕೆ ಏನೂ ಇಲ್ಲ, ನಿನ್ ಪ್ರತಿ ಮಾತುಗೂ ಉತ್ತರ ಕೊಡ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಅದ್ ಯಾಕಂದ್ರೆ ನಮ್ಮಮ್ಮ ಏನೇ ಮಾಡಿದ್ರು ಅದು ನೂರಕ್ಕೆ ನೂರಷ್ಟು ಸರಿಯಾಗೇ ಇರುತ್ತೆ. ಏನು ಏನ್ ಕರೆಕ್ಟ್ ಆಗಿರೋದು? ಇದು ನಮ್ ಡ್ಯಾಡಿ ಕಳ್ಸಿರೋ ಗಿಫ್ಟ್ಸ್, ಮತ್ತೆ ಯಾರೋ ಕಳ್ಸಿರೋದು ಹೇಗಾಗುತ್ತೆ? ಆಗುತ್ತೆ, ಯಾಕೆಂದ್ರೆ ನೀನೀಗ ಈ ಮನೆ ಸೊಸೆ, ಈ ಮನೆ ಸಂಬಂಧ ಪಟ್ಟಿದ್ರ ಮೇಲೆ ಮಾತ್ರ ನಿನ್ಗೆ ಹಕ್ಕಿದೆ. ಅದ್ ನಿನ್ ತವ್ರ ಮನೆ ವಸ್ತು ಆದ್ರೂ ನಿನಗದು ಬೇರೆನೆ ಆಗುತ್ತೆ. ರೆಡಿಕ್ಯುಲಸ್, ಈ ತರ ಸೆನ್ಸ್ ಇಲ್ದೆ ಇರೋ ಲಾಜಿಕ್ ನ ಮಾತಾಡ್ಬೇಡ, ಇನ್ನು ಮಾತಾಡ್ಬೇಡ. ನಂದು ಮಾತಾಡ್ಬೇಡ, ಸೈಲೆಂಟ್ ಆಗಿರು. ನಾಗೇಶ್ವರ ರಾವು ಈ ಲೆಟರ್ ನಿಮ್ಗೆ ಕೊಡಿ ಅಂತ ಕೊಟ್ಟಿದಾರಮ್ಮ. ಸುಪ್ರಿಯಾ, ಇಸ್ಕೊಂಡು ಓದು. ನನ್ನ ಮಗಳು ಐಶ್ವರ್ಯದಲ್ಲಿ ಬೆಳೆದಿದ್ದಾಳೆ, ಕಾಲು ಕೆಳಗಿಡದೆ ಯುವರಾಣಿ ತರ ಬದುಕಿದ್ದಾಳೆ. ಕನಿಷ್ಠ ಒಂದು ಕೂಲರ್ ಕೂಡ ಗತಿ ಇಲ್ದಿರೋ ನಿಮ್ಮ ಮನೆಯಲ್ಲಿ ನನ್ನ ಮಗಳು ತುಂಬಾ ಕಷ್ಟಪಡ್ತಿದ್ದಾಳೆ. ನನ್ನ ಮಗಳಿಗೆ ಬೇಕಾಗಿರೋ ಸೌಕರ್ಯಗಳನ್ನ ಅನುಕೂಲ ಮಾಡೋಕೆ ನಿಮ್ ಕೈಲಿ ಆಗದೆ ಇರೋ ಕೆಲಸ. ಯಾಕಂದ್ರೆ ಅಷ್ಟು ಲಕ್ಷ ಖರ್ಚು ಮಾಡಿ ತರೋ ಯೋಗ್ಯತೆ ನಿಮ್ಗಿಲ್ಲ ಅಂತ ನನಗ್ ಗೊತ್ತು. ಅದಕ್ಕೆ ಇದನ್ನೆಲ್ಲ ನಾನೇ ಕಳಿಸ್ತಾ ಇದ್ದೀನಿ. ಮುಂದೆ ಏನಿದೆ ಓದು. ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅಂತ ಹೆದರ್ಕೋತಿದ್ದೀರೇನೋ, ಆ ಭಯ ನಿಮಗ್ ಬೇಡ. ಕರೆಂಟ್ ಬಿಲ್ ಕೂಡ ನಾನೇ ಕಟ್ತೀನಿ. ಇದಕ್ಕಿಂತ ಅವಮಾನ ಮಾಡಿ ಲೆಟರ್ ಯಾರು ಬರೆಯಕ್ಕಾಗಲ್ಲ. ಈ ಅವಮಾನ ಎಷ್ಟು ದೂರ ಹೋಗುತ್ತೋ? ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಮಗಳ ಹೆಸರು ಹೇಳ್ಕೊಂಡು ನೀವು ಕೂಡ ಅದನ್ನ ಫ್ರೀಯಾಗಿ ಉಪಯೋಗಿಸ್ಕೋಬಹುದು. ಅದನ್ನ ನೀವು ಯಾವತ್ತೂ ನೋಡಿರಲ್ಲ ಅಲ್ವಾ? ಅನುಭವಿಸಿ. ಇಷ್ಟು ಧೈರ್ಯ ಇದ್ರೆ
ಹೀಗೆ ಅವಮಾನ ಮಾಡಿ ಕಾಗದ ಬರೀತಾನೆ. ಇವಳು ಒಳಗೆ ಯಾಕೆ ಹೋದ್ಲು, ಏನ್ ಮಾಡ್ತಾಳೋ ಏನೋ. ಕನಿಷ್ಠ ನನಗಾದ್ರೂ ಕೊಟ್ರೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕೊಂತಿದ್ದೆ. ಸಾವಿತ್ರಿ ಅವರೇ, ಏನಿದು ಆವೇಶ ಬುದ್ಧಿ ಇಲ್ಲದೆ? ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ. ಸುಪ್ರಿಯಾ, ತರಕಾರಿ ತೆಗೆ ಆ ಕಡೆ ತೆಗೆ. ಹಲೋ, ಆರ್ ಯು ಮ್ಯಾಡ್? ಏನ್ ಮಾಡ್ತಾ ಇದ್ದೀರಾ ಗೊತ್ತಾಗ್ತಿದ್ಯಾ? ಮಾತಾಡ್ಬೇಡ. ಬಾಯಿಂದ ಇನ್ನೊಂದು ಮಾತು ಬಂತು ಅಂದ್ರೆ ಮರ್ಯಾದೆ ಇರೋದಿಲ್ಲ. ಹುಷಾರ್. ಇದನ್ ಸುಡೋಕ್ ಮುಂಚೆ ಯಾಕ್ರಿ ತಡೆದ್ರಿ? ಅಂದ್ರೆ ಅಂದ್ರೆ ಇದನ್ ತಗೋಬೇಕು ಅನ್ನೋದು ನಿಮ್ ಮನ್ಸಲ್ಲೂ ಇದೆಯಾ? ನಮ್ಮಿಬ್ಬರಿಗೂ ಬೇರೆ ಬೇರೆ ಅಭಿಪ್ರಾಯ ಆಲೋಚನೆಗಳು ಇರೋದಿಲ್ಲ ಸಾವಿತ್ರಿಯವರೇ. ಮತ್ತೆ ನಮ್ಮ ಆತ್ಮಾಭಿಮಾನಕ್ಕೆ ಕುಂದು ಬರೋ ಹಾಗೆ ನಡ್ಕೊಂಡು ಅವನ್ಗೆ ಬುದ್ಧಿ ಕಲ್ಸೋಕ್ ಬಿಡದೆ ಯಾಕ್ರಿ ತಡೆದ್ರಿ? ನೋಡಿ ಸಾವಿತ್ರಿಯವರೇ, ಅವರ ವಸ್ತುನ ಅವರಿಗೆ ವಾಪಸ್ ಕೊಟ್ರೆ ಅವರಿಗೆ ಸರಿಯಾದ ಉತ್ತರ ಕೊಟ್ಟಂಗಾಗಲ್ಲ. ಅದನ್ ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿದ್ರೆ ಒಂಥರ ಇಸ್ಕೊಂಡಂಗೆ ಆಗತ್ತೆ. ಲೇ ವೈದ್ಯ, ನಾನ್ ಹೇಳ್ದಾಗ ಮಾಡೋ. ಆಯ್ತು ದೊಡ್ಡಮ್ಮ. ಸುಪ್ರಿಯಾ, ನಾನು ಹೇಳೋದನ್ನ ಬರಿ. ಸಾಮಾನ್ ಜೊತೆ ಒಂದ್ ತಿಂಗಳ ಜಿಂಕಿ ಸಾಮಾನು, ತರಕಾರಿ ಎಲ್ಲ ಹಾಕ್ಸಿದೀನಿ. ದೊಡ್ಡಮ್ಮ, ಲೆಟರ್ ಎಲ್ಲ ಬರ್ದಿದ್ಯಾ? ಏ ವೈದ್ಯ, ಈ ಕಾಗದ ತಗೊಂಡೋಗಿ ಆ ನಾಗೇಶ್ವರ ರಾವ್ ಕೊಡು ಅಂತ ಒತ್ತಿ ಒತ್ತಿ ಹೇಳು. ಓಯ್, ಇದು ತಗೊಂಡೋಗಿ ನಿಮ್ ಸಾರು ಕೊಟ್ಬಿಡು. ರೈಟ್ ರೈಟ್, ನಡೀಲಿ ನಡೀಲಿ. ಏನ್ ಸಾವಿತ್ರಿಯವರೇ, ಇದು ದಿನಸಿ ಸಾಮಾನು ತರಕಾರಿ ಎಲ್ಲ ಕಳಿಸ್ತಾ ಇದ್ರೆ ಯಾತಕ್ಕೆ ಅಸ್ಲಿಗೆ ಈ ಲೆಟರ್ ಯಾಕೆ? ಜಾಣನ್ಗೆ ಮಾತನ್ ಪೆಟ್ಟು ಅನ್ನೋ ಹಾಗೆ ಬುದ್ಧಿವಾದ ಹೇಳೋಕೋಸ್ಕರ. ಅಂದ್ರೆ ಏನೋ ನಾಲ್ಕು ವಸ್ತುಗಳನ್ನ ಕಳಿಸ್ಬಿಟ್ರೆ ನಾವು ಕುಣಿದಾಡ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಈ ಸಾವಿತ್ರ ಮುನ್ ಕೈ ಯಾವಾಗ್ಲೂ ಕೊಡಕ್ ಕೈ ಆಗಿರುತ್ತೆ ಹೊತ್ತು ಈಸ್ಕೊಳಕ್ ಕೈ ಆಗಿರೋದಿಲ್ಲ ಅಂತ ಅವನ್ಗೆ ಬುದ್ಧಿ ಹೇಳೋದಿಕ್ಕೆ. ದಿಸ್ ಇಸ್ ಟೂ ಮಚ್. ಅವತ್ತು ನಮ್ಮಪ್ಪ ನನ್ಗೋಸ್ಕರ ಕೊಡ್ಸಿದ ಬಟ್ಟೆನ ಸುಟ್ಟು ಹಾಕಿದ್ರಿ. ಇವತ್ತು ಪ್ರೀತಿಯಿಂದ ಕಳ್ಸಿರೋ ವಸ್ತುಗಳನ್ನ ವಾಪಸ್ ಕಳ್ಸಿದೀರ. ನೀವ್ ತುಂಬಾ ಅತಿ ಮಾಡ್ತಿದೀರ. ಮಾತಾಡ್ಬೇಡ ಅಂತ ಹೇಳಿದ್ದೆ ತಾನೆ.
ಹೋಗು, ಬಾಯಿ ಮುಚ್ಕೊಂಡು ಒಳಗಡೆ ಹೋಗು ಹೋಗು. ಸಾಮಾನುಗಳು ಹೋದ್ರೆ ಹೋಯ್ತು, ಆದ್ರೆ ಅತ್ತೆ ಸೊಸೆ ಮಧ್ಯ ಸುನಾಮಿನೇ ಎದ್ದಿದೆ. ಈ ತಂತ್ರಕ್ಕೆ ಅಲ್ಲಿ ಪ್ರತಿ ತಂತ್ರ ಇನ್ನೆಂಗಿರುತ್ತೋ. ಯಜಮಾನ್ರೆ, ಏನೋ ಇದು? ಇದನ್ನೆಲ್ಲ ಮಗಳ ಮನೆ ಕೊಡು ಅಂತ ಹೇಳಿರ್ಲಿಲ್ವಾ? ಇಷ್ಟು ದಿನ ಇಲ್ಲೇ ಇತ್ತಾ? ಹೇಳಿ ತಲೆಗೆ ಹೋಗ್ಲಿಲ್ವಾ ನಿನ್ಗೆ? ಸಾವಿತ್ರಮ್ಮನವರು ವಾಪಸ್ ಕಳಿಸಿದಾರಯ್ಯ. ಏನು ನೀನು ಹೇಳ್ತಾ ಇರೋದು? ಹೌದು ಯಜಮಾನ್ರೆ, ಈ ಲೆಟರ್ ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಬರ್ತೀನಿ ಯಜಮಾನ್ರೆ. ನಾಗೇಶ್ವರ ರಾವ್, ನಿನ್ ಹತ್ರ ದುಡ್ಡಿದ್ರೆ ಇನ್ನೊಂದ್ ಮನೆ ಕಟ್ಕೋ, ಇನ್ನೊಂದ್ ಫ್ಯಾಕ್ಟ್ರಿ ಕಟ್ಕೋ. ಅದನ್ನ ಬಿಟ್ಟು ನಮ್ಗ ಅವಮಾನ ಮಾಡೋ ತರ ನಡ್ಕೊಂಡ್ರೆ ಮರ್ಯಾದೆ ಇರೋದಿಲ್ಲ. ಯಾರ್ ಕೇಳಿದ್ರು, ಯಾರ್ ಕೇಳಿದ್ರು ಈ ವಸ್ತುಗಳನ್ನೆಲ್ಲ? ಇಂಥದನ್ನೆಲ್ಲ ನಾವು ನೋಡೇ ಇಲ್ವಾ? ನಮ್ ಪುಣ್ಯನ ನಾವು ಉಪಯೋಗಿಸ್ಕೋಬೇಕಾ? ಈ ಮಾತನ್ನ ಕಾಗದದಲ್ಲದೆ ಎದುರುಗಡೆ ಮಾತಾಡಿದ್ರೆ ನಾನ್ ಕೊಡೋ ಉತ್ತರನೇ ಬೇರೆ ಆಗ್ತಿತ್ತು. ಒಬ್ರಿಗ್ ಸಹಾಯ ಮಾಡ್ತೀನಿ ಹೊರತು ಕೈ ಚಾಚೋದು ಈ ಸಾವಿತ್ರಮ್ಮನ್ ಗೊತ್ತಿಲ್ಲ. ಮಾಡಿರೋ ಸಹಾಯಕ್ಕೆ ಪ್ರತಿಫಲಕ್ಕೂ ಕೂಡ ಆಸೆ ಪಡೋದಿಲ್ಲ. ಈ ವಿಷಯ ಎಲ್ರಿಗಿಂತ ಚೆನ್ನಾಗಿ ನಿನಗೆ ಗೊತ್ತು ಅನ್ಕೋತೀನಿ. ಪ್ರತ್ಯೇಕವಾಗಿ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಏನಂದೆ, ನಾವು ಹೀನ ಸ್ಥಿತಿಲಿ ಬದುಕ್ತಾ ಇದ್ದೀವಾ? ನಮ್ ಜೀವನ ಇದೆ, ನಾವ್ ಇದ್ರಲ್ಲೇ ಆನಂದವಾಗಿ ಬದುಕ್ತಾ ಇದೀವಿ. ನಾವ್ ಇದೇ ಸ್ಥಿತಿಯಲ್ಲಿ ಇದ್ರು ಕೂಡ ಇವತ್ತಿಗೂ ಇನ್ನೊಬ್ರಿಗೆ ಕೊಡೋ ತರಾನೇ ಇದ್ದೀವಿ. ಅದಕ್ಕೆ ನಿನಗೆ ಒಂದ್ ವರ್ಷಕ್ಕಾಗುವಷ್ಟು ದಿನಸಿನ ಕೊಟ್ಟು ಕಳಿಸ್ತಾ ಇದೀನಿ. ನಮ್ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಾ ತಿನ್ನಿ. ನೀನ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೆನ್ಪಿಟ್ಕೊಳ್ಳೋ ವಿಷಯ ಒಂದಿದೆ. ನಿನ್ ಮಗಳು ಈಗ ನನ್ ಮನೆ ಸೊಸೆ, ನಮ್ಮ ಅಂತಸ್ಸಿಗೆ ತಕ್ಕಂತೆ ನಮ್ ಜೊತೆ ಸೇರಿ ಬದುಕ್ತಾಳೆ. ಇದನ್ನ ಅರ್ಥ ಮಾಡ್ಕೊಂಡು ಬುದ್ಧಿ ಕಲ್ತ್ಕೋ. ಅದನ್ನ ಬಿಟ್ಟು ಇನ್ನೊಂದ್ಸಲ ಈ ದುಡ್ಡನ್ನ ಅಹಂಕಾರ ತೋರಿಸ್ದೆ ಅನ್ಕೋ, ಉತ್ತರ ಬರೆಯೋದಿಲ್ಲ. ಏನ್ ಮಾಡ್ತೀನಿ ಅನ್ನೋದನ್ನ ಹೇಳೋ ಅವಶ್ಯಕತೆನೂ ಇಲ್ಲ ಅನ್ಕೋತೀನಿ. ಮಗಳ ಮೇಲಿನ ಪ್ರೀತಿ ವಾತ್ಸಲ್ಯದಿಂದ ಇವುಗಳನ್ನೆಲ್ಲ ಕೊಟ್ಟು ಕಳಿಸಿದ್ರೆ ಆ ಸಾವಿತ್ರಮ್ಮ ವಾಪಸ್ ಕಳಿಸಿದಾಳ? ಸಾವಿತ್ರಮ್ಮ ಮಗಳಿಗೋಸ್ಕರ ವಸ್ತುಗಳನ್ನ ಕಳಿಸಿ ಯಾವ ತಂದೆ ಆದರೂ ಸರಿ, ಮಗಳಿಗೋಸ್ಕರ ನನ್ನ ಜವಾಬ್ದಾರಿಗಳನ್ನ ನೆರವೇರಿಸ್ತಿದ್ದೀನಿ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಸ್ವೀಕರಿಸಿ ಅಂತ ಬೇಡ್ಕೊಳ್ತಾರೆ. ಅದು ಬಿಟ್ಟು ಈ ತರ ಅವಮಾನ ಆಗೋ ತರ ಲೆಟರ್ ಬರೆದು ಕಳಿಸಿದೀರಾ? ಆತ್ಮಾಭಿಮಾನಕ್ಕೆ ಏಟಾಗೋ ತರ ನಡ್ಕೊಂಡ್ರೆ ಸಾವಿತ್ರಿ ಅದಕ್ಕೆ ಮಾತ್ರ ಅಲ್ಲ, ಯಾರಾದ್ರೂ ಸರಿ ಹೀಗೆ ಉತ್ತರ ಕೊಡ್ತಾರೆ. ಇಷ್ಟು ಚಿಕ್ಕ ವಿಷಯ ಅರ್ಥ ಆಗ್ಲಿಲ್ವಾ ನಿಮ್ಗೆ? ಗಜಲಕ್ಷ್ಮಿ, ಈಗಾಗ್ಲೇ ಇವಳು ಜಾಸ್ತಿ ಮಾತಾಡಿದಾಳೆ. ನಾನು ಮಾತಾಡಬಾರ್ದು ಅಂತಾನೆ ಮೌನವಾಗಿದ್ದೀನಿ. ನಾನು ಬಾಯಿ ತೆಗೆದ್ರೆ ಉತ್ತರ ಬೇರೆನೆ ಇರುತ್ತೆ. ಹೇಳು, ನನ್ನ ಎದುರಿಂದ ದೂರ ಹೋಗಕ್ಕೆ ಕೇಳು. ನೀವು ಅವ್ರ ಸಂಸಾರದ ಜೊತೆ ಹೊಂದ್ಕೊಂಡು ಹೋಗಿ ನಮ್ಮ ಮಗಳು ಸಂಸಾರನ ಸರಿ ಮಾಡ್ತೀರಾ ಅಂತ ಅನ್ಕೊಂಡ್ರೆ, ಈ ತರ ಕೆಲ್ಸಕ್ಕೆ ಬರ್ದಿರೋ ಕೆಲ್ಸಗಳಿಂದ ನೀವೇ ಸಮಸ್ಯೆನ ಜಾಸ್ತಿ ಮಾಡ್ತಾ ಇದ್ದೀರಾ. ಅಣ್ಣಯ್ಯ,
ಭಯಂಕರವಾದ ಶತ್ರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಆ ರಾಮರಾವ್ ಕುಟುಂಬ ಅಲ್ಲ ಅಣ್ಣಯ್ಯ, ಅದ್ಕೇನೆ ಅದ್ಕೆ ನಿನ್ನ ಈ ತರ ಹಿಯರ್ಸ್ ಮಾತಾಡ್ತಾ ಇದ್ರೆ ಅವ್ರಿಗೆ ನೀನ್ ಇನ್ನೂ ಕೇವಲ ಆಗೋದೆ ಅಣ್ಣಯ್ಯ. ನೀನ್ ಇನ್ನೂ ಈ ತರ ಅವಮಾನಗಳು ಎಷ್ಟ್ ನೋಡ್ಬೇಕಾಗುತ್ತೋ ಏನೋ. ನಾನ್ ಪಡೋ ಅವಮಾನ ಇದೇ ಕಡೆಯಾಗಿರುತ್ತೆ. ಇದುವರೆಗೂ ನಾನ್ ಪಟ್ಟಿರೋ ಅವಮಾನಕ್ಕೆಲ್ಲ ಈ ನಾಗೇಶ್ವರ ಉತ್ತರ ಹೇಗಿರುತ್ತೆ ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಚಿಚಿ, ಈ ಮನೇನೆ ನರಕ. ಮೊದ್ಲು ಈ ಗಂಡ ಹೆಂಡತಿನ ಬೇರೆ ಮಾಡಿದ್ರೆ ನಾವು ಈ ಆಸ್ತಿನ ಹಾಯಾಗಿ ಅನುಭವಿಸ್ಬೋದು. ಅಮ್ಮ ಪೂಜಾ, ನಂದಿನಿಗೆ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ಕೋಪ ಮಾಡ್ಕೊಳ್ದೆ ಈ ಮನೆ ಪದ್ಧತಿಗಳನ್ನ ಸ್ವಲ್ಪ ಅನುಸರಿಸ್ಕೊಂಡು ಹೋಗಕ್ ಹೇಳು. ಆಯ್ತು ಅಂಕಲ್. ನಂದು ನಂದು ಏನಿದು? ಪ್ರತಿ ಚಿಕ್ಕ ವಿಷಯಕ್ಕೂ ಈ ತರ ಕೋಪ ಮಾಡ್ಕೋಬೇಡ ಅಂದ್ರೆ ಅರ್ಥ ಆಗಲ್ವಾ? ಏನಿದು ಚಿಕ್ಕ ವಿಷಯನ? ಹೆಜ್ಜೆ ಹೆಜ್ಜೆಗೂ ನಮ್ ಡ್ಯಾಡಿಗೆ ಅವಮಾನ ಮಾಡೋದು ಚಿಕ್ಕ ವಿಷಯನ? ನಂದು ಬಾಯಿ ಮುಚ್ಕೊಂಡು ಒಳಗ್ ನಡಿ. ನೀವ್ ಬರ್ತಾ ಇದ್ದೀರಾ ಇಲ್ವಾ ಅದ್ ಮಾತ್ರ ಹೇಳಿ ಅಷ್ಟೇ. ನಂದಿನಿ ಅವ್ರೆ, ನಮ್ ಹತ್ರ ಇರೋದ್ರಲ್ಲೇ ಆನಂದವಾಗಿ ಬದುಕೋದು ನಮ್ಗಿಷ್ಟ. ಯಾರೋ ಕೊಡೋ ವಸ್ತುಗಳನ್ನ ತಗೊಳ್ಳೋದು ನಮಗಿಷ್ಟ ಆಗಲ್ಲ ಕಣ್ರಿ. ಈ ವಿಷಯನ ನೀವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಈ ರೀತಿ ಆವೇಶ ಪಡೋದು ಸರಿನಾ? ನೀವೇ ಹೇಳಿ. ಅಯ್ಯೋ ಅಮ್ಮನ್ ಮಗ್ನೆ, ನೀವು ಕೂಡ ನಿಮ್ಮ ಅಮ್ಮನ ಹಾಗೆ ನೀತಿ ವಾಕ್ಯ ಹೇಳ್ತಿದ್ದೀರಾ? ಇನ್ ಸಾಕು, ನಿಲ್ಸಿ. ಇಷ್ಟು ಜನ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ, ನಾನ್ ಒಂದು ಪ್ರಶ್ನೆ ಕೇಳ್ತೀನಿ, ಒಂದೇ ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನ್ ನೇರವಾಗಿ ಉತ್ತರ ಕೊಡು. ನೀನು ಅಂದ್ರೆ ನಿಮ್ಮ ಅಮ್ಮನ ಪ್ರಾಣ ಅಲ್ವಾ? ಯಾಕೆ? ಅವ್ರೊಬ್ರಿಗೆ ಪ್ರೀತಿ ಇರತ್ತಾ? ಬೇರೆ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳ ಮೇಲೆ ಪ್ರೀತಿ ಇರಲ್ವಾ? ತುಂಬಾ ಮುದ್ದಿಂದ ಬೆಳ್ದಿರೋ ನಾನು ಇಲ್ಲಿ ಕಷ್ಟ ಪಡ್ತಾ ಇದ್ರೆ ನಮ್ ತಂದೆಗ್ ನೋವಾಗಲ್ವಾ? ಮತ್ತೆ ಮಗಳಿಗೋಸ್ಕರ ತಂದೆ ವಸ್ತುಗಳನ್ನ ಕಳ್ಸೋದ್ರಲ್ಲಿ ತಪ್ಪೇನಿದೆ? ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವಮಾನ ಮಾಡಿ ಕಳಿಸ್ತೀರಾ? ನೋಡಮ್ಮ, ನಿನ್ ತಂದೆ ಕಳಿಸಿದ್ರಲ್ಲಿ ತಪ್ಪೇನಿಲ್ಲ. ಒಂದು ಮಾತು ನಮ್ಮನ್ನ ಕೇಳದೆ ಇದ್ದಿದ್ದು ಸಂಸ್ಕೃತಿಯಲ್ಲ. ಆತರ ಲೆಟರ್ ಬರೆದು ಕಳಿಸಿದ್ದು ತುಂಬಾ ದೊಡ್ಡ ತಪ್ಪು. ಅದರಿಂದ ನಮ್ಮನ್ನ ತುಂಬಾ ಚೀಪಾಗಿ ನೋಡ್ದಂಗಾಗತ್ತೆ. ಓಕೆ, ನಮ್ ಡ್ಯಾಡಿಗೆ ನಿಮ್ ತರ ಸಂಸ್ಕೃತಿ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಹಾಗೆ ಅನ್ಕೊಳ್ಳೋಣ. ಓಕೆ, ಆದ್ರೆ ನಿಮಗೆಲ್ಲ ವಿಷಯಗಳು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮತ್ತೆ ಹೋಗ್ಲಿ ಬಿಡು, ಮಗಳಿಗೋಸ್ಕರ ಪ್ರೀತಿಯಿಂದ ಕಳಿಸ್ತಾರೆ ಅಂತ ನೀವ್ ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ? ನಿಮಗೊಂದ್ ವಿಷಯ ಹೇಳ, ನಮ್ಮಪ್ಪ ಆ ವಸ್ತುಗಳ ಜೊತೆಗೆ ಆ ಲೆಟರ್ ಕಳಿಸ್ದೇ ಇದ್ದಿದ್ರು ನೀವ್ ಅವುಗಳನ್ನೆಲ್ಲ ವಾಪಸ್ ಕಳಿಸ್ತಿದ್ರಿ. ಯಾಕ್ ಗೊತ್ತಾ? ನಮ್ ಡ್ಯಾಡಿನ ಹರ್ಟ್ ಮಾಡೋದಕ್ಕೆ ಯಾವ ರೀತಿ ಅವಕಾಶ ಸಿಗತ್ತೆ ಅಂತ ನೀವೆಲ್ಲ ಎದುರು ನೋಡ್ತಾ ಇದ್ರಿ.